ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ವಿಡಿಯೋಗೆ ಸ್ವಾಗತ. ಎತ್ತಸಾಗಲಿದೆ ಈ ವಾರದ ಮಾರುಕಟ್ಟೆಯ ಮೇಲೆ ಪ್ರಮುಖವಾಗಿ ಯಾವ ಯಾವ ಸುದ್ದಿಗಳು ಎಫೆಕ್ಟನ್ನು ಮಾಡಲಿವೆ, ಹಾಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ಗಳೇನು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಮಾತಾಡ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಆ್ಯಂಡ್ ಮೋಚಿತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಜಾಯ್ನ್ ಆಗ್ಬೋದು. ಆ್ಯಂಡ್ ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ನೀವು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ಏಂಜಲ್ ಒನ್ನಲ್ಲಿ 10 ನಿಮಿಷದಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ಆ್ಯಂಡ್ ನೆನಪಿರಲಿ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಆಗಿರುತ್ತೆ, ಹೊರತಾಗಿ ಯಾವುದೇ ರೀತಿಯ ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸರಿಗಳು ಆಗಿರೋದಿಲ್ಲ. ಶುಕ್ರವಾರದ ಅಮೆರಿಕದ ಮಾರುಕಟ್ಟೆಗಳು ಮಿಕ್ಸ್ಡ್ ಆಗಿ ಕ್ಲೋಸ್ ಆಗಿತ್ತು. ನಸ್ಟಾಕ್ 76 ಅಂಕಗಳ ಇಳಿಕೆಯಲ್ಲಿ, ಹಾಗೆ ಡೋಜಾನ್ಸ್ 105 ಅಂಕಗಳ ಏರಿಕೆಯಲ್ಲಿ ಕ್ಲೋಸ್ ಆಗಿತ್ತು. ಅಮೆರಿಕದ ಪಾಯಿಂಟ್ ಆಫ್ ವ್ಯೂಲಿ ನೋಡ್ತಾ ಹೋಗೋದಾದ್ರೆ ಡೋಜಾನ್ಸ್ 52 ವೀಕ್ ಹೈ ಹತ್ತಿರನೇ ಟ್ರೇಡ್ ಆಗ್ತಾ ಇದೆ, 35,700 ಲೆವೆಲ್ಗಳಲ್ಲಿ ಇರತಕ್ಕಂಥದ್ದು. ಬಟ್ ನಸ್ಟಾಕ್ 52 ವೀಕ್ ಹೈಯಿಂದ ತುಂಬ ಫಾಲ್ ಆಗಿದೆ. ಫಿಚ್ ಅಥವಾ ಮೂಡಿಸ್ ರೇಟಿಂಗ್ಸ್ನ ಕೊಟ್ಟಿರತಕ್ಕಂಥದ್ದಾಗಿರ್ಬೋದು, ಅಮೇರಿಕಾದಲ್ಲಿ ಕ್ರೆಡಿಟ್ ರೇಟಿಂಗ್ನ ಡೌನ್ಗ್ರೇಡ್ ಮಾಡಿರೋದು, ಆ್ಯಂಡ್ ಮೂಡಿಸ್ ಬ್ಯಾಂಕ್ಗಳ ಸಂಬಂಧಪಟ್ಟಂಗೆ ಒಂದಷ್ಟು ನೆಗೆಟಿವ್ ರೇಟಿಂಗ್ಸ್ನ ಕೊಟ್ಟಿರ್ತಕ್ಕಂಥದ್ದು, ರೇಟಿಂಗ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಅಮೇರಿಕದ ಮಾರುಕಟ್ಟೆಗಳಲ್ಲಿ ಬಹಳ ಏನು ಕುಸಿತಕ್ಕೆ ಕಾರಣ ಆಗಿಲ್ಲ. ಬಟ್ ಒಂದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಫಿಟ್ ಬುಕ್ಕಿಂಗಲ್ಲಿ ಬರ್ತಾ ಇದೆ. ಆ್ಯಂಡ್ ಯುರೋಪ್ ಮಾರುಕಟ್ಟೆಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಯುರೋಪ್ ಮಾರುಕಟ್ಟೆಗಳು ಕಳೆದ ವಾರ ತಮ್ಮ ಅಂಡರ್ ಪರ್ಫಾರ್ಮೆನ್ಸ್ನ ಮುಂದುವರಿಸಿದೆ. ಯುರೋಪಲ್ಲಿ ಅಲ್ಲಷ್ಟು ತುಂಬ ಕಂಟ್ರಿಗಳಲ್ಲಿ ಈಗಾಗಲೇ ರಿಸೆಷನ್ಸ್ ಬಂದಿದೆ, ಹಾಗಾಗಿ ಇನ್ಫ್ಲೇಷನ್ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಥರ ಆದರೆ ಇನ್ನೊಂದಷ್ಟು ತಿಂಗಳುಗಳು ಭಾಳ ಕಂಡೀಷನ್ಸ್ ಟೈಟ್ ಆಗ್ಬೋದು ಯುರೋಪಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಯುರೋಪ್ ಮಾರುಕಟ್ಟೆಗಳು ಅಂಡರ್ ಪರ್ಫಾರ್ಮೆನ್ಸ್ನ ಮುಂದುವರಿಸಿದ್ರೆ, ಚೀನಾ ಮಾರುಕಟ್ಟೆಗಳ ಬಗ್ಗೆ ನೋಡ್ತಾ ಹೋಗೋದಾದರೆ, ಅಲ್ಲಿ ಚೀನಾ ಡಿಫ್ಲೇಷನಲ್ಲಿದೆ, ಇನ್ಫ್ಲೇಷನ್ ಅಪೋಸಿಟ್ ಡಿಫ್ಲೇಷನಲ್ಲಿದೆ. ಇದ್ರ ಬಗ್ಗೆ ನಾನು ಕಳೆದ ವಾರ ಮಾಹಿತಿಯನ್ನು ನೀಡಿದ್ದೆ. ಸೊ ಹಾಗಾಗಿ ಗ್ಲೋಬಲ್ ಮಾರುಕಟ್ಟೆಗಳನ್ನು ನೋಡ್ತಾ ಹೋಗೋದಾದರೆ ಅಂತಹ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಹೋದ ವಾರ ಕಂಡು ಬಂದಿರಲಿಲ್ಲ. ಆ್ಯಂಡ್ ಡಾಲರ್ ಇಂಡೆಕ್ಸು 102ರ ಮೇಲೇ ಟ್ರೇಡ್ ಆಗ್ತಾ ಇದೆ. ಡಾಲರ್ ಇಂಡೆಕ್ಸ್ 100 ಕೆಳಗೆ ಬಂದಾಗ ನೀವು ಬೇಕಾದರೆ ನೋಡಿರಿ ಚಾರ್ಟನ್ನು ನೋಡಿ, ಎರಡನ್ನು ಕಂಪೇರ್ ಮಾಡಿ ನೋಡಿ. ಡಾಲರ್ ಇಂಡೆಕ್ಸ್ 100 ಕೆಳಗೆ ಬಂದಾಗ ನಾವು ಹತ್ತತ್ರ 20,000 ಹತ್ತತ್ರ ಹೋಗಿದ್ವಿ. ನಿಫ್ಟಿ FI ಇನ್ಫ್ಲೋ ಕೂಡ ಚೆನ್ನಾಗಿತ್ತು. ಬಟ್ ಒನ್ಸ್ ಡಾಲರ್ ಇಂಡೆಕ್ಸ್ 102ನ್ನು ಕೂಡ ಕ್ರಾಸ್ ಆಗಿ ಹೋಗಿರ್ತಕ್ಕಂಥದ್ದು, ಅಮೇರಿಕಾದ ಇನ್ಫ್ಲೇಷನ್ ಡಾಟಾ ಕಡಿಮೆನೆ ನಿರೀಕ್ಷಿತ ಪ್ರಮಾಣಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇತ್ತು. ಬಟ್ WPI ನಂಬರ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸು ಜಾಸ್ತಿ ಬಂದಿತ್ತು ಶುಕ್ರವಾರ. ಸೊ ಎಲ್ಲೊಂದು ಕಡೆ ಫೆಡ್ ರೇಟ್ ಪಾಸ್ ಮಾಡುವ ಲಕ್ಷಣಗಳು ಇದ್ದರೂ ಕೂಡ ಮುಂದಿನ ಮೀಟಿಂಗ್ಗಳಲ್ಲಿ, ಆದರೆ ಇಂಟ್ರೆಸ್ಟ್ ಕಟ್ ಮಾಡ್ತಕ್ಕಂತಹ ಒಂದು ಸಂಭವ ಸದ್ಯದಲ್ಲಿ ಇಲ್ಲ. ಸೊ ಹಾಗಾಗಿ ಅದೊಂದು ವರಿಸಮ್ ಫ್ಯಾಕ್ಟರ್ ಅಮೇರಿಕಾದ ವಿಚಾರದಲ್ಲಿ. ಆ್ಯಂಡ್ ಅಮೇರಿಕಾ ಇನ್ನೂ ಕೂಡ ರಿಸೆಷನ್ಸ್ಗೆ ಎಂಟ್ರ್ ಆಗಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ನೋಡ್ತಾ ಹೋಗೋದಾದರೆ, ಅಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರ್ತಾನೆ ಹೋಗ್ತಾ ಇದೆ, 86 ಮೇಲೆ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ. ಸೊ ಇದು ಏರ್ತಾ ಹೋಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಡಾಲರ್ ಇಂಡೆಕ್ಸ್ ಮೇಲೆ ಹೋಗ್ತಾ ಹೋದಂಗೆ ನಮ್ಮಲ್ಲಿ ವಿದೇಶಿ ಹೂಡಿಕೆದಾರರು ಸೆಲ್ಲಿಂಗ್ನ ಇನ್ನಷ್ಟು ಇಂಟೆನ್ಸಿಫೈ ಮಾಡ್ತಾರೆ ಪ್ರಾಫಿಟ್ ಬುಕ್ಕಿಂಗ್ನ. ಆ್ಯಂಡ್ ಅದ್ರ ಜೊತೆ ಕಚ್ಚಾ ತೈಲ ಮೇಲೆ ಹೋಗೋದು ಕೂಡ ಒಳ್ಳೆಯ ಒಂದು ನ್ಯೂಸ್ ಅಲ್ಲ ನಮಗೆ. ಆ್ಯಂಡ್ 10-year ಟ್ರೆಷರಿ ಬಾಂಡ್ ಇಲ್ಡು ಅದು ಕೂಡ ತುಂಬ ಹೈಯಲ್ಲೇ ಇದೆ. ಸೊ ಹಾಗಾಗಿ FIIಗಳ ಇನ್ಫ್ಲೋ ಈ ವಾರ ಮುಂದುವರಿಯುತ್ತೆ ಅಂತ ಹೇಳ್ತಕ್ಕಂತಹ ಚಾನ್ಸಸ್ ಇಲ್ಲ. ಯಾಕಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಡಾಲರ್ ಇಂಡೆಕ್ಸ್ ಕ್ರೂಡ್ ಆಯಿಲು ಬಾಂಡ್ ಇಲ್ಡ್ ಆಗಿರ್ಬೋದು ಗ್ಲೋಬಲ್ ಮಾರ್ಕೆಟ್ಗಳು ಯಾವುದು ಕೂಡ ಸಪೋರ್ಟಿವ್ ಆಗಿ ಕಾಣ್ತಾ ಇಲ್ಲ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ. ಸೊ FIIಗಳು ಕೂಡ ಸೆಲ್ಲಿಂಗ್ನ ಮುಂದುವರಿಸ್ಬೋದು. ಆ್ಯಂಡ್ ಅದ್ರ ಜೊತೆ RBI ಇನ್ಕ್ರಿಮೆಂಟಲ್ CRRನ ಲಾಸ್ಟ್ ಮೀಟಿಂಗಲ್ಲಿ ಜಾಸ್ತಿ ಮಾಡಿತ್ತು. ಬಟ್ ಈ ಒಂದು ಸದ್ಯದ ಚಿತ್ರಣವನ್ನು ಮಾತ್ರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದೇ ಪ್ರಿವೀಲಿಂಗ್ ಆಗುತ್ತೆ ಅಂತಲ್ಲ. ಸೊ ಅದು ಚೇಂಜಸ್ ಕೂಡ ಆಗ್ಬೋದು ನೆಕ್ಸ್ಟು ಈ ವಾರದಲ್ಲಿ. ಬಟ್ ನಿಫ್ಟಿ ಕಳೆದ ವಾರ ಸುಮಾರು 89 ಅಂಕಗಳ ಇಳಿಕೆಯಲ್ಲಿ ಕ್ಲೋಸ್ ಆಗಿತ್ತು. ನಿಫ್ಟಿನ ಅಷ್ಟು ಭಾಳ ಬಿದ್ದಿಲ್ಲ ಹೋದ ವಾರ, ಆದರೆ ಬ್ಯಾಂಕ್ ನಿಫ್ಟಿ ಮಾತ್ರ 680 ಅಂಕಗಳ ದೊಡ್ಡ ಕುಸಿತವನ್ನು ಕಳೆದ ವಾರ ಕಂಡಿತ್ತು. ಹಾಗಾದರೆ ನಿಫ್ಟಿ ಮುಂದೇನು ಏನು ಲೆವೆಲ್ಗಳಿಗೆ ಹೋಗ್ಬೋದು ನೋಡ್ತಾ ಹೋಗೋದಾದರೆ, ನೋಡಿ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಹೋಗೋದಾದರೆ, ನಿಫ್ಟಿಗೆ ಇವಾಗ ಸದ್ಯಕ್ಕೆ ಒಂದು ಮೇಜರ್ ಸಪೋರ್ಟ್ ಇರತಕ್ಕಂಥದ್ದು ಆಗಸ್ಟ್ 3ನೇ ತಾರೀಕು ನಿಫ್ಟಿ ಮಾಡಿರ್ತಕ್ಕಂತಹ ಲೋ 19,304 ಲೆವೆಲ್ಗಳು ನಿಫ್ಟಿಗೆ ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದನ್ನು ಎಲ್ಲಾದರೂ ನಿಫ್ಟಿ ಬ್ರೇಕ್ ಆಯಿತು ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಇಲ್ಲೊಂದು ಹೊಸ ಲೈನನ್ನು ನಾನು ಹೇಳಿದ್ದೀನಿ, ಇದು ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಇದು ಲೈನ್ಗಳನ್ನು ಹೇಳಿದಿರಲಿಲ್ಲ. ಯಾವ ಲೆವೆಲ್ಗಳು ನೋಡ್ತಾ ಹೋದರೆ, ಜುಲೈ 3ನೇ ತಾರೀಕು ಮಾಡಿರ್ತಕ್ಕಂತಹ ಲೆವೆಲ್ಲು 19,230 ಲೆವೆಲ್ಗಳು, ಅವತ್ತಿನ ಲೋ ಅದು. 300ರ ಕೆಳಗೆ ಕ್ಲೋಸ್ ಆಯಿತು ನಿಫ್ಟಿ ಅಂದರೆ, ನಿಫ್ಟಿ ಶಾರ್ಟ್ ಟರ್ಮಲ್ಲಿ ಬೇರಿಶ್ ಆಗತ್ತೆ. ಆ್ಯಂಡ್
230 ಲೆವೆಲ್ಗಳು ಫೈನಲ್ ಸ್ಪಾಟ್ ಆಗತ್ತೆ ನಿಫ್ಟಿಗೆ. ಸೊ 300ಕ್ಕೆ ಎಕ್ಸಾಕ್ಟ್ ಆಗಿ ಸಪೋರ್ಟ್ ತಗೊಳ್ಳಿಲ್ಲ ಅಂದರೆ 230ಕ್ಕಾರು ನಿಫ್ಟಿ ಸಪೋರ್ಟ್ ತಗೊಂಡು ಮೇಲೆ ಏಳಬೇಕು. ಅದಾಗಿಲ್ಲ ಅಂತ ಹೇಳಿದ್ರೆ ಆಲ್ ದ ವೇ 19,000 ಲೆವೆಲ್ಗಳಿಗೆ ನಿಫ್ಟಿ ಕುಸಿತಕ್ಕಂತಹ ಚಾನ್ಸಸ್ ದಟ್ಟವಾಗಿದೆ. ಸೊ 19,300 ಸ್ಟ್ರಾಂಗ್ ಸಪೋರ್ಟ್ ಇದೆ ನಿಫ್ಟಿಗೆ, ಬಟ್ 230 ನಾವು ವಾಚ್ ಮಾಡಬೇಕಾಗತ್ತೆ ಲೆವೆಲ್ಗಳು. 230 ಕೆಳಗೆ ಕ್ಲೋಸ್ ಆಯಿತು ಅಥವಾ 200 ಕೆಳಗೆ ಕ್ಲೋಸ್ ಆಯಿತು ಅಂದರೆ 19,000 ಲೆವೆಲ್ಗಳನ್ನು ನಿಫ್ಟಿ ಶಾರ್ಟ್ ಟರ್ಮಲ್ಲಿ ಟಚ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನು ಈ ವಾರ ನಿಫ್ಟಿಯಲ್ಲಿ 19,230 200 ಲೆವೆಲ್ಗಳನ್ನು ಡೌನ್ ಸೈಡಲ್ಲಿ ತಗೋತೀನಿ, ಅಪ್ ಸೈಡಲ್ಲಿ 19,600 ಲೆವೆಲ್ಗಳನ್ನು ತಗೋತೀನಿ. ಈ ಎರಡೂ ಲೆವೆಲ್ಗಳಲ್ಲಿ ನಿಫ್ಟಿ ಆಡ್ತಕ್ಕಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಫ್ಟಿ 230 ಟಚ್ ಮಾಡಲಿಲ್ಲ, ಈಗ 400ರಿಂದ ಮತ್ತೆ ಮೇಲಕ್ಕೆ ಹೋಯಿತು, ಅಲ್ಲಿಂದ ಕೆಳಗೆ ಬಿತ್ತು, ಇದು ಕನ್ಸಾಲಿಡೇಷನ್ ಮುಂದುವರಿಯ ಚಾನ್ಸಸ್ ಕೂಡ ಇದೆ. ಆಗಸ್ಟ್ 15 ಸ್ವತಂತ್ರೋತ್ಸವದ ದಿನದ ಪ್ರಯುಕ್ತ ಮಾರುಕಟ್ಟೆ ರಜೆ ಇದೆ. ಸೊ ಹಾಗಾಗಿ ನಮಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ, ಸೊ 4 ಟ್ರೇಡಿಂಗ್ ಸೆಷನ್ಸ್ ಇರತಕ್ಕಂಥದ್ದು. ಸೊ ಕನ್ಸಾಲಿಡೇಷನ್ ಕೂಡ ಮುಂದುವರಿಬಹುದು, ಬಟ್ ಬೈ ಆನ್ ಡಿಪ್ ಎಮರ್ಜ್ ಆಗತ್ತೆ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಸೆಲ್ ಆನ್ ರೈಸ್ ಡೆಫಿನೆಟ್ ಆಗಿ ಎಮರ್ಜ್ ಆಗ್ಬೋದು. ಸದ್ಯದ ನನ್ನ ಚಿತ್ರಣಗಳು ಏನು ಹೇಳಿದೆ ಅದನ್ನು ನೋಡ್ತಾ ಹೋಗೋದಾದರೆ, ಬ್ಯಾಂಕ್ ನಿಫ್ಟಿ ಅಂತೂ 46,000 ಹತ್ರ ಹೋಗಿರ್ತಕ್ಕಂಥ ಬ್ಯಾಂಕ್ ನಿಫ್ಟಿ ಕುಸಿತ ಕಂಡಿರೋದು 44,199ಕ್ಕೆ, ಭಾಳಷ್ಟು ವೀಕ್ ಇದೆ. ಆ್ಯಂಡ್ ಆರ್ ಬಿ ಐ ಆ ಗಾಯದ ಮೇಲೆ ಒಂದು ಮೊದಲೇ ವೀಕ್ ಇತ್ತು ಬ್ಯಾಂಕ್ ನಿಫ್ಟಿ, ಆರ್ ಬಿ ಐ ಇಂಕ್ರಿಮೆಂಟಲ್ ಸಿ ಆರ್ ಆರ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ಶಾರ್ಟ್ ಟರ್ಮ್ ಅದು ಇಂಕ್ರಿಮೆಂಟಲ್ ಸಿ ಆರ್ ಆರ್, ಬಟ್ ಸ್ಟಿಲ್ ಬ್ಯಾಂಕ್ ನಿಫ್ಟಿ ಭಾಳಷ್ಟು ವೀಕ್ ಆಗಿ ಚಾರ್ಟಲ್ಲೂ ಕೂಡ ಕಾಣ್ತಿದೆ. ಆದರೆ ಬ್ಯಾಂಕ್ ನಿಫ್ಟಿ ಒಂದು ಮೇಜರ್ ಸಪೋರ್ಟನ್ನು ಅಪ್ರೋಚ್ ಮಾಡ್ತಾ ಇದೆ. ಸೊ ಯಾವುದದು ಸಪೋರ್ಟ್ ನೋಡ್ತಾ ಹೋಗೋದಾದರೆ, ಈ ಒಂದು ಇದರಲ್ಲಿ ಕಾಣಿಸ್ತಾ ಹೋಗ ನಾನಿಲ್ಲಿ ಎನ್ಲಾರ್ಜ್ ಮಾಡ್ತೀನಿ, ಇಲ್ಲಿ 43,600 ಲೆವೆಲ್ಗಳು ಬ್ಯಾಂಕ್ ನಿಫ್ಟಿಗೆ ಭಾಳ ಸಪೋರ್ಟ್. ಸೊ ಡೆಫಿನೆಟ್ ಆಗಿ ನಾನು 43,600 ಬ್ಯಾಂಕ್ ನಿಫ್ಟಿ ಬಂತು ಅಂದರೆ ಒಂದು ಒಂದು ಮೀಡಿಯಂ ರಿಸ್ಕನ್ನು ತೊಗೊಂಡು ಅಲ್ಲಿ ಹೆಚ್ಚು ಲಾಂಗನ್ನು ಅಗ್ರೆಸಿವ್ ಲಾಂಗ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಯಾಕೆ ಕೇಳಿದ್ರೆ, ಇಲ್ಲಿ ನೋಡಿ ಈ ಮಧ್ಯದ ಇಲ್ಲಿ ಚಾರ್ಟ್ ನೋಡ್ತಾ ಹೋದರೆ ಸುಮಾರು 25-28 ಸೆಷನ್ ಬ್ಯಾಂಕ್ ನಿಫ್ಟಿ 43,600ರಿಂದ 44,500 ಲೆವೆಲ್ಗಳ ತನಕ ಆಟ ಆಡ್ತಾ ಇತ್ತು, ದೊಡ್ಡ ಕನ್ಸಾಲಿಡೇಷನಲ್ಲಿ ನಡೆದಿತ್ತು. ಅದಾದ ಮೇಲೆ ಬ್ಯಾಂಕ್ ನಿಫ್ಟಿ ಸುಮಾರು 30 ಜೂನ್ ಬ್ರೇಕ್ಔಟನ್ನು ಕೊಟ್ಟಿತ್ತು, ಅದಾದಮೇಲೆ ಆಲ್ ಟೈಮ್ ಹೈನ ಹಿಟ್ ಮಾಡಿತ್ತು 46,200 ಲೆವೆಲ್ಗಳು, 46,400 ಹತ್ತತ್ರ ಹೋಗಿತ್ತು ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ. ಆ್ಯಂಡ್ ಈಗ ಮತ್ತೆ ಅಲ್ಲೇ ಫಾಲ್ ಆಗ್ತಿದೆ. ಆ್ಯಂಡ್ ಅದಾದಮೇಲೆ ಆಲ್ ಟೈಮ್ ಹೈನ ಹಿಟ್ ಮಾಡಾದಮೇಲೆ ಫಸ್ಟ್ ಟೈಮ್ ಈ 44,200 ಕೆಳಗೆ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಎಲ್ಲ ಚಾನ್ಸಸ್ಗಳು ಇದ್ದಾವೆ 43,600ನ ಟಚ್ ಮಾಡೋದು. ಸೊ 43,600 ಬಂದರೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗೇ ಹೋಗತ್ತೆ ಅನ್ನೋ ನನ್ನ ದಟ್ಟ ಒಂದು ನಂಬಿಕೆ, ಗಟ್ ಫೀಲಿಂಗ್. ಅದನ್ನ ಬ್ರೇಕ್ ಮಾಡಿ ಕ್ಲೋಸ್ ಆಯಿತು ಅಂದರೆ ಮಾತ್ರ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ 2 ದಿನ 43,600 ಕೆಳಗೆ ಕ್ಲೋಸ್ ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಿವಿಯರ್ ಸೆಲ್ಲಿಂಗ್, ಶಾರ್ಟ್ ಟರ್ಮಲ್ಲಿ ಎಕ್ಸ್ಟ್ರೀಮ್ ವೀಕ್ನೆಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. 43,600 ಭಾಳ ದೂರ ಇಲ್ಲ, ಇನ್ನು ಕೇವಲ 400-500 ಪಾಯಿಂಟ್ ಅಷ್ಟೇ ಬ್ಯಾಂಕ್ ನಿಫ್ಟಿಗೆ. ಈ ವಾರ ಬ್ಯಾಂಕ್ ನಿಫ್ಟಿ 43,600 ಬ್ರೇಕ್ ಮಾಡೋ ಚಾನ್ಸಸ್ ಇಲ್ಲ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ದೀನಿ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ನಾನು ಪ್ರತಿ ಡಿಪ್ಪಲ್ಲೂ ಕೂಡ ಬೈ ಮಾಡೋಕ್ಕೆ ನೋಡ್ತೀನಿ, ಬಟ್ ಪ್ರಾಪರ್ ಸ್ಟಾಪ್ ಲಾಸ್, ಇದು ನನ್ನ ಪರ್ಸನಲ್ ವ್ಯೂ, ರೆಕಮೆಂಡೇಶನ್ಸ್ ಆಗಿರಲ್ಲ, ಪ್ರಾಪರ್ ಸ್ಟಾಪ್ ಲಾಸ್, ರಿಸ್ಕ್ ರಿವಾರ್ಡ್ ಎಲ್ಲ ನನಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟು ದೊಡ್ಡ ಕರೆಕ್ಷನ್ ಬಂದಿರೋ ಕಾರಣ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬೌನ್ಸ್ ಟುವರ್ಡ್ಸಲ್ಲಿ 45,200 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು ಕಳೆದ ವಾರ ಎಲ್ಲ, ಅಲ್ಲಿವರೆಗೂ ಕೂಡ ಬೌನ್ಸ್ ಬರ್ಬೋದೇನೋ. ಸೊ ನಾನು ಡೌನ್ ಸೈಡಲ್ಲಿ ಬ್ಯಾಂಕ್ ನಿಫ್ಟಿನ 43,600 ತಗೋತೀನಿ, ಅಪ್ ಸೈಡಲ್ಲಿ ಬ್ಯಾಂಕ್ ನಿಫ್ಟಿಗೆ 45,200 ಲೆವೆಲ್ಗಳು. ಬಟ್ ಆ ಲೆವೆಲ್ಗಳಿಗೆ ಹೋಗೋ ಚಾನ್ಸಸ್ ಈ ವಾರ ಇಲ್ಲ. 44,500 ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಅದು ಲಾಸ್ಟ್ ಗುರುವಾರದ ಹೈ 43,500, 44,500-600 ಲೆವೆಲ್ಗಳು. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಭಾಳಷ್ಟು ಬಿದ್ದಿದೆ, ಹಾಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಕನ್ಸಾಲಿಡೇಷನ್ ಮುಂದುವರಿಬಹುದು, ಭಾಳಷ್ಟು ಡಿಪ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಲೆಟ್ಸ್ ಸಿ ಏನಾಗತ್ತೆ ಅಂತ. ಓಪನ್ ಇಂಟ್ರೆಸ್ಟ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಚೈನಲ್ಲಿ ಅತಿ ಹೆಚ್ಚು ರೈಟಿಂಗ್ ನಡೀತಾ ಇರತಕ್ಕಂಥದ್ದು 19,600 ಲೆವೆಲ್ಗಳು. ನಿಫ್ಟಿ ಈ ವಾರ 19,600 ಲೆವೆಲ್ಗಳನ್ನು ಟಚ್ ಮಾಡೋದು ಅಥವಾ ಅದನ್ನ ಕ್ರಾಸ್ ಮಾಡೋದು ಭಾಳ ಡಿಫಿಕಲ್ಟ್. ಮತ್ತಷ್ಟು ರೈಟಿಂಗ್ ನಾಳೆಯಲ್ಲಿ ನಡೀತಾ ಹೋದರೂ ಆಶ್ಚರ್ಯ ಇಲ್ಲ. ಅದು ಬಿಟ್ಟರೆ 19,500 ಹರ್ಡಲ್ ಆಗೋ ಚಾನ್ಸಸ್ ಕೂಡ ಇದೆ ನಿಫ್ಟಿಗೆ. ಡೌನ್ ಸೈಡಲ್ಲಿ 19,400ಗೆ ಪುಟ್ ರೈಟಿಂಗ್ ಸ್ಟ್ರಾಂಗ್ ಆಗಿದೆ,
ಬಟ್ ಇನ್ ಕೇಸ್ ಏನಾದರೂ ಅದನ್ನು ಬ್ರೇಕ್ ಆಯಿತು ಅಂತೇಳಿದ್ರೆ ನೆಕ್ಸ್ಟು 19,200 19,000 ಲೆವೆಲ್ಗಳಲ್ಲಿ ಪುಟ್ ರೇಟಿಂಗ್ ಶುರುವಾಗತ್ತೆ. ಸೊ ಪುಟ್ ಆಪ್ಷನ್ ಓಪನ್ ಇಂಟ್ರೆಸ್ಟ್ ಪ್ರಕಾರ 19,600 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಇವಾಗ ಹೇಳ್ತಾ ಇದೆ. ನಾಳೆಗೆ ನಾನು ವಾಚ್ ಮಾಡಲಿಕ್ಕೆ ಅಥವಾ ನನ್ನ ಶಾರ್ಟ್ ಟರ್ಮ್ ಟ್ರೇಡ್ MMFL ಶೇರ್ಗಳು, ಇದನ್ನು ನಾನು 1,653 ಲೆವೆಲ್ಗಳಲ್ಲಿ ತಗೊಂಡಿರ್ತಕ್ಕಂಥದ್ದು 1,032 ಇದೆ. ರಿಸಲ್ಟ್ ಬೇರೆ ಬಂದಿದೆ. ನಾನು ಯೂಶ್ವಲಿ ರಿಸಲ್ಟ್ಸ್ ಇದ್ದಾಗ ಶೇರ್ಗಳನ್ನು ಇಟ್ಕೊಳ್ಳೋದಿಲ್ಲ, ಬಟ್ ಹೆವಿ ಕ್ವಾಂಟಿಟಿ ಇದೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಮೇಕ್ ಆರ್ ಬ್ರೇಕ್. ಸೊ ಮೇಲೋದ್ರೆ ಪರವಾಗಿಲ್ಲ, ಡೌನ್ ಆಯಿತು ಅಂದರೆ ಎಕ್ಸಿಟ್. ನಾಳೆ ಹಾಕಿನ 1,000 ಲೆವೆಲ್ಗಳು ಸ್ಟಾಪ್ ಲಾಸ್ ಆಗಿರುತ್ತೆ ನಂದು. ಆ್ಯಂಡ್ ಐ ಪಿ ಒ ವಿಚಾರಕ್ಕೆ ಬರೋದಾದರೆ SBFC ಫೈನಾನ್ಸ್ 16ನೇ ತಾರೀಕು ಲಿಸ್ಟ್ ಆಗ್ತದೆ. ಯಾವ ಪ್ರೈಸ್ಗೆ ಲಿಸ್ಟ್ ಆಗ್ಬೋದು ಅಂದರೆ ನನ್ನ ಪ್ರಕಾರ 90 ಮೇಲೇ ಲಿಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹಾಗಾದರೆ ಇಟ್ಕೋಬೋದಾ ಏನು ಅಂತ ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ. ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೇನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ. ಸೊ ನನ್ನ ಪ್ರಕಾರ SBFCನ ಒಂದು 2-3 ದಿನ ಹೋಲ್ಡ್ ಮಾಡ್ಬೋದು. ಎಂಟೈರ್ ಅಷ್ಟು ಶೇರ್ಗಳನ್ನು 2-3 ದಿನ ಹೋಲ್ಡ್ ಮಾಡ್ಬೋದು, ಸ್ಟಿಲ್ ಮಾರ್ಕೆಟ್ ವೀಕ್ ಇದ್ರು ಕೂಡ. ಈ ವಾರ ಮಾರುಕಟ್ಟೆಗೆ ಪಿರಾಮಿಡ್ ಟೆಕ್ನೋಪ್ಲಾಸ್ ಬರ್ತಾ ಇದೆ 18ನೇ ತಾರೀಕು, ಬಟ್ ನನಗೆ ಎಷ್ಟಾಗಿದ್ದು ಅಪ್ಲೈ ಮಾಡ್ಕೋತ ಅನಿಸ್ತಾ ಇಲ್ಲ. ಸೊ ನಾನು ಅಪ್ಲೈ ಮಾಡೋದಿಲ್ಲ, ಬಟ್ ಅಪ್ಲೈ ಮಾಡೋದಾದರೆ ಮುಂದೆ ನಿಮಗೆ ಅಪ್ಡೇಟನ್ನು ಕೊಡ್ತೇನೆ. ಫ್ಯೂಚರಲ್ಲಿ ಯಾವುದಾದ್ರೂ ಶೇರ್ಗಳನ್ನು ಅಬ್ಸರ್ವ್ ಮಾಡೋದಾದರೆ ಪೇಪರ್ ಟ್ರೇಡಿಂಗ್ ಅಂತ ಹೇಳ್ತೀನಿ ನಾನು. ಫಸ್ಟ್ ಪೋಸ್ಟ್ ಅಂತಕ್ಕಂಥ ಒಂದು ಆ್ಯಪ್ ಇದೆ, ಅದರಲ್ಲಿ ನಾನು ಪೇಪರ್ ಟ್ರೇಡಿಂಗ್ನ ಮಾಡ್ತಾ ಇರ್ತೀನಿ, ಒಂದಷ್ಟು ಫ್ಯೂಚರ್ಸ್ಗಳನ್ನು. ರಿಯಲ್ ಟ್ರೇಡ್ ಅಲ್ಲ. ಸೊ ಹಾಗಾಗಿ ಬಟ್ ನೋಡಿ, ಬರೀ ಫ್ಯೂಚರ್ ನಾನು ಹೇಳ್ತಿರೋದು, ಆಪ್ಷನ್ ತೊಗೊಳ್ಳಲ್ಲ. ಯಾಕಂತೇಳಿದ್ರೆ ಆಪ್ಷನಲ್ಲಿ ಪ್ರೀಮಿಯಂ ಡಿಕೆ ಆಗುತ್ತೆ. LNT ಶೇರ್ಗಳು ಭಾಳ ಕನ್ಸೊಲಿಡೇಷನ್ ಆಗ್ತಾ ಇದೆ. ಇದು ಐ ಥಿಂಕ್ ಮಾರ್ಕೆಟ್ ಹಿಂಗೆ ಇದ್ದರೂ ಮೇಲೋದ್ರೂ 2,700 ಲೆವೆಲ್ಗಳನ್ನು ಸದ್ಯದಲ್ಲಿ ದಾಟುವ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ಸೊ ಹಾಗಾಗಿ ಇದನ್ನು ಫ್ಯೂಚರಲ್ಲಿ ಪೇಪರ್ ಟ್ರೇಡ್ನ ಮಾಡ್ತಾ ಇದ್ದೀನಿ ನಾನು. ಅದು ಬಿಟ್ಟರೆ JSW ಸ್ಟೀಲ್, ಐರನ್ ಆ್ಯಂಡ್ ಸ್ಟೀಲ್ಗೆ ಸಂಬಂಧಪಟ್ಟಂಗೆ ಶೇರುಗಳಲ್ಲಿ ಒಳ್ಳೆಯ ಒಂದು ಕರಿ. ಈವನ್ ಟಾಟಾ ಸ್ಟೀಲ್ ತೊಗೊಳ್ಳಿ, ಜಿಂದಾಲ್ ಸ್ಟೀಲ್ ತೊಗೊಳ್ಳಿ, ಅವುಗಳೆಲ್ಲ ಕೂಡ ಬೈಯಿಂಗ್ ಮುಂದುವರೆದಿದೆ. ಸೊ ಹಾಗಾಗಿ ಆ ಸೆಕ್ಟರ್ಗಳಲ್ಲಿರ್ತಕ್ಕಂಥ ಶೇರುಗಳು ಸ್ಟ್ರಾಂಗ್ ಮೊಮೆಂಟಮ್ನ ಮುಂದುವರಿಸಬಹುದು. JSW ಕೂಡ, ಇದು ನನ್ನ ಪೇಪರ್ ಟ್ರೇಡಲ್ಲಿ ಆಲ್ರೆಡಿ ಒಳ್ಳೆಯ ಒಂದು ಲಾಭದಲ್ಲೇ ಇದೆ. ಅದು ಬಿಟ್ಟರೆ ಯುನೈಟೆಡ್ ಸ್ಪಿರಿಟ್, ಮೆಕ್ಡವೆಲ್ ಶೇರುಗಳನ್ನು ಕೂಡ ನಾನು ತೊಗೊಂಡಿದ್ದೆ. ಅದು ಸದ್ಯಕ್ಕೆ ಲಾಸಲ್ಲಿ ಇದೆ. ಫ್ಯೂಚರಲ್ಲಿ ತೊಗೊಂಡಿರ್ತಕ್ಕಂಥ ಟ್ರೇಡ್ ಅದು, ರಿಯಲ್ ಟ್ರೇಡ್ ಅಲ್ಲ. ಯುನೈಟೆಡ್ ಸ್ಪಿರಿಟ್ ಫ್ಯೂಚರ್ ಮೆಕ್ಡವೆಲ್ 1,016 ತೊಗೊಂಡಿದ್ದು 990 ಲೆವೆಲ್ಗಳಿಗೆ ಬಂದಿದೆ. ಐ ಥಿಂಕ್ ಇಲ್ಲಿ ಡೆಫಿನೆಟ್ ಆಗಿ ಒಂದು ಸಪೋರ್ಟ್ ಇದೆ, ಕಾಣ್ತಾ ಇದೆ. 980 ಲೆವೆಲ್ಗಳನ್ನು ಅದು ಅಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು, ನೋಡೋಣ ಏನಾಗುತ್ತೆ ಅಂತ. ಈ ಮೂರು ಫ್ಯೂಚರ್ಲಿ ಪೇಪರ್ ಟ್ರೇಡಿಂಗ್ ತೊಗೊಂಡಿರೋದು. ಇನ್ನು FIಗಳ ಡಾಟಾ ನೋಡ್ತಾ ಹೋಗೋದಾದ್ರೆ, FIಗಳು 7,546 ಕೋಟಿ ರೂಪಾಯಿ ಮತ್ತು ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ ನಮ್ಮ ಮಾರುಕಟ್ಟೆಯಲ್ಲಿ ಕಳೆದ 5 ತಿಂಗಳಿಗೆ ಕಂಪೇರ್ ಮಾಡಿದ್ರೆ. ಸೊ FIಗಳು ನೆಟ್ ಸೆಲರ್ಸ್ ಆಗಿರೋದು ಮಾರುಕಟ್ಟೆಗೆ ದೊಡ್ಡ, ಅಥವಾ ಬುಲ್ಸ್ಗಳಿಗೆ ದೊಡ್ಡ ತಲೆನೋವು. FIಗಳು ಬ್ಯಾಕ್ ಟು ಬೈಯಿಂಗ್ ಬರಲಿಲ್ಲ ಅಂದರೆ ನಾವು ಮತ್ತೆ 20,000 ಲೆವೆಲ್ಗಳನ್ನು ಸದ್ಯಕ್ಕೆ ಟಚ್ ಮಾಡೋದು ಕಷ್ಟ ಇದೆ. ಸೊ 20,000 ಲೆವೆಲ್ಗಳಿಗೆ ಮತ್ತೆ ಹೋಗಬೇಕು ಅಂದರೆ FIಗಳು ಬೈಯಿಂಗ್ ಬರಬೇಕು. ಬಟ್ ಅವರು ಬರೋ ಥರ ಕಾಣ್ತಿಲ್ಲ, ಯಾಕಂತೇಳಿದ್ರೆ ಡಾಲರ್ ಇಂಡೆಕ್ಸ್ ಮೇಲಿದೆ, US 10-year ಟ್ರೆಜರಿ ಬಾಂಡ್ ಈಲ್ಡ್ ಮೇಲಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಅವರು ಮನಸ್ಸು ಮಾಡ್ತಾ ಇಲ್ಲ. ಬಟ್ ಇದು ಹೀಗೆ ಇರುತ್ತಂತೆಲ್ಲ ಚೇಂಜಸ್ ಆಗ್ಬೋದು. ಇನ್ನು ಈ ವಾರ ಯಾವುದಾವುದು ಇಂಪಾರ್ಟೆಂಟ್ ನ್ಯೂಸ್ಗಳು ಮಾರುಕಟ್ಟೆಗೆ ಎಫೆಕ್ಟ್ ಮಾಡುತ್ತಂದ್ರೆ, ಭಾರತದ ಹಣದುಬ್ಬರದ ನಂಬರ್ ನಾಳೆ ಬರಲಿಕ್ಕಿದೆ, CPI ನಂಬರ್. ಜೂನ್ ತಿಂಗಳಲ್ಲಿ 4.8 ಒಂದಿತ್ತು, ಬಟ್ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಜುಲೈಲಿ 6%ನ ದಾಟುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇಜರ್ ನೆಗೆಟಿವ್ ಅದು. ವೆಜಿಟೇಬಲ್ಸ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿರುವ ಕಾರಣ, ಟೊಮೆಟೊ ಬೆಲೆ ಎಲ್ಲ ನಿಮ್ಗೆ ಗೊತ್ತಿದೆ. ಇನ್ನು RBI ಕೂಡ ಇನ್ಫ್ಲೇಷನ್ ಟಾರ್ಗೆಟ್ನ FY24ಗೆ ಜಾಸ್ತಿ ಮಾಡಿತ್ತು. ಸೊ ಸಾಕಷ್ಟು ಬ್ಯಾಡ್ ನ್ಯೂಸ್, ನಮಗೆ ನ್ಯೂಸ್ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಮೇ ಬಿ ದೊಡ್ಡ ಪಂಟ್ರಸ್ಗಳು ಆಲ್ರೆಡಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಮಾರ್ಕೆಟ್ ವೀಕ್ನೆಸ್ ಮುಂದುವರೆದಿರೋದು. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಬಂತು, 6% ಇರೋದು ಎಕ್ಸ್ಪೆಕ್ಟೇಷನ್ಸ್, ಅದಕ್ಕಿಂತ ಕೆಳಗೆ ಕಡಿಮೆ ಬಂದರೆ ಪರವಾಗಿಲ್ಲ, ಜಾಸ್ತಿ ಬಂದರೆ ಮಾತ್ರ ಮೇಜರ್ ನೆಗೆಟಿವ್ ನ್ಯೂಸ್ ಶಾರ್ಟ್ ಟರ್ಮಲ್ಲಿ. ಆ್ಯಂಡ್ WPI ನಂಬರ್ ಕೂಡ ನಾಳೆ ಬರಲಿಕ್ಕಿದೆ, ಅದು ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮಂಗಳವಾರ ಮಾರ್ಕೆಟ್ ರಜಾ, ಗುರುವಾರಕ್ಕೆ ಎಫೆಕ್ಟ್ ಆಗುತ್ತೆ. ಇನ್ನು ಅಮೆರಿಕದಲ್ಲಿ ಮಂಗಳವಾರ ರೀಟೇಲ್ ಸೇಲ್ಸ್ ನಂಬರ್ ಬರಲಿಕ್ಕಿದೆ, ಬುಧವಾರ ಫೆಡ್ ಮಿನಿಟ್ಸ್ ಆಫ್ ದ ಮೀಟಿಂಗ್, ಲಾಸ್ಟ್ ಮೀಟಿಂಗಲ್ಲಿ ಏನಾಗಿತ್ತು ಅದರ ಮಿನಿಟ್ಸ್ ಬರಲಿಕ್ಕಿದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವೀಕ್ಲಿ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡಾಟಾ ಗುರುವಾರ ಬರಲಿಕ್ಕಿದೆ. ಚೀನಾಗೆ ಸಂಬಂಧಪಟ್ಟಂಗೆ ಮಂಗಳವಾರ ಭಾಳ ದೊಡ್ಡ ದಿನ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡಾಟಾ ಬರಲಿಕ್ಕಿದೆ, ಚೀನಾದಲ್ಲಿ ರೀಟೇಲ್ ಸೇಲ್ಸ್ ಡಾಟಾ ಬರಲಿಕ್ಕಿದೆ. ಅದೆಲ್ಲ ಚೀನಾದ ಮಾರುಕಟ್ಟೆಗೆ ಇಂಪಾರ್ಟೆಂಟ್ ಆಗುತ್ತೆ. ಚೀನಾ ಯಾಕೆ ನಷ್ಟ, ನೀವು ಯಾಕೆ ಸರ್ ಚೀನಾ ಮಾರ್ಕೆಟ್? ಆಬ್ವಿಯಸ್ಲಿ ಚೀನಾ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ, ಆ್ಯಂಡ್ ಮೋಸ್ಟ್ ಆಫ್ ದ ಎಕ್ಸ್ಪೋರ್ಟ್ಸ್ ನಮ್ಮಿಂದ ಅಲ್ಲಿಗೆ ಹೋಗಬೇಕು. ಅಥವಾ ಅಲ್ಲಿ ನಮ್ಮ ಸ್ಟೀಲ್ ಸೆಕ್ಟರ್ಗೆಲ್ಲ ಚೀನಾ ಎಕಾನಮಿ ಚೆನ್ನಾಗಿದ್ದರೆ ನಮ್ಮ ಸ್ಟೀಲ್ ಸೆಕ್ಟರ್ ಬೂಮಿಂಗಲ್ಲಿರೋದು ಡೆಫಿನೆಟ್ ಆಗಿ ಹೌದದು. ಸೊ ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟನ್ನು ಮಾಡ್ತೀವಲ್ಲ, ನಮ್ಮ ಕಂಪನಿಗಳು ಇಲ್ಲಿ ಇಂಡಿಯಾದ ಲಿಸ್ಟಿಂಗ್ ಆಗಿರ್ತಕ್ಕಂಥ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ಸ್ ಚೆನ್ನಾಗಿರ್ಬೇಕು ನಮ್ಮದು. ಅಲ್ಲೆಲ್ಲ ಡಿಫ್ಲೇಷನ್ ಇದೆ, ಡಿಫ್ಲೇಷನ್ ಇದೆ, ರಿಸೆಷನ್ ಇದೆ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಕಡಿಮೆ ಆದಾಗ ನಮ್ಮ ಕಂಪನಿಗಳು ಹೇಗೆ ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡ್ತಕ್ಕಂಥ ಕಂಪನಿಗಳು ಹೇಗೆ ಲಾಭವನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ, ಆ ಪ್ರಮಾಣದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು.
ಆ್ಯಂಡ್ ಯು ಕೆದು ಕೂಡ ಜಿ ಡಿ ಪಿ ಡಾಟಾ ಐ ತಿಂಕ್ ಗುರುವಾರ ಇದೆ. ಇದೆಲ್ಲ ಈ ವಾರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನಾಳೆಗೆ ಅದಾನಿ ಪೋರ್ಟ್ ನ್ಯೂಸ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಡೆಲ್ಲಾಯ್ಟ್ ಅದಾನಿ ಪೋರ್ಟ್ ಆಡಿಟರ್ ಇಂದ ರಿಸೈನ್ ಆಗಿದೆ ಅಥವಾ ರಿಸೈನ್ ಮಾಡಿದ್ದಾರೆ. ಸೊ ನಾಳೆ ಅದಾನಿ ಪೋರ್ಟ್ ಫೋಕಸ್ ಅಲ್ಲಿ ಇರುತ್ತೆ. ಪಾಸಿಟಿವ್ ಸರ್ ನೆಗೆಟಿವ್ ಅಂದ್ರೆ ನನಗೆ ಡೆಫಿನೆಟ್ ಆಗಿ ಇದನ್ನ ಆಕ್ಸೆಸ್ ಮಾಡಕ್ ಆಗ್ತಾ ಇಲ್ಲ, ಮೇ ಬಿ ನೆಗೆಟಿವ್ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ. ಸೊ ಅಮರ್ ರಾಜ್ ಬ್ಯಾಟ್ರೀಸ್ ರಿಸಲ್ಟ್ ಅನ್ನ ಪೋಸ್ಟ್ ಮಾಡಿದೆ, ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಪಿ ಟಿ ಸಿ ಇಂಡಿಯಾ ರಿಸಲ್ಟ್ ಅನ್ನ ಪೋಸ್ಟ್ ಮಾಡಿದೆ. ಓ ಎನ್ ಜಿ ಸಿ ಕೋಲ್ ಇಂಡಿಯಾ ಎಕ್ಸ್ ಡಿವೈಡೆಂಟ್ ಆಗಿ ಟ್ರೇಡ್ ಆಗತ್ತೆ. ಎಕ್ಸ್ ಡಿವೈಡೆಂಟ್ ಅಂದ್ರೆ ಅದೇನು ಬಹಳ ದೊಡ್ಡ ಪ್ರೈಸ್ ಕುಸಿತ ಏರತ್ತೆ ಅಂತ ಏನಲ್ಲ, ಡೋಂಟ್ ವರಿ ಅಬೌಟ್ ದ. ಅರವಿಂದೋ ಫರ್ಮಾ ರಿಸಲ್ಟ್ ಅನ್ನ ಪೋಸ್ಟ್ ಮಾಡಿದೆ, ನಾಳೆ ಫೋಕಸ್ ಅಲ್ಲಿ ಇರುತ್ತೆ. ಜೆ ಕೆ ಸಿಮೆಂಟು ಆರ್ ವಿ ಎನ್ ಎಲ್ ರಿಸಲ್ಟ್ ಅನ್ನ ಪೋಸ್ಟ್ ಮಾಡಿದೆ. ಸೊ 146 ಒಳ್ಳೆಯ ಕುಸಿತವನ್ನ ಕಂಡಿತ್ತು ಕ್ಯೂ ಎ ಪಿ ಆದ್ಮೇಲೆ ಗವರ್ಮೆಂಟ್. ಸೊ ಆರ್ ವಿ ಎನ್ ಎಲ್ ಫೋಕಸ್ ಅಲ್ಲಿರುತ್ತೆ. ಬಿಟ್ರೆ ಗ್ಲೆನ್ ಮಾರ್ಕ್ ಫಾರ್ಮಾ, ಓ ಎನ್ ಜಿ ಸಿ ನಾಳೆ ಫೋಕಸ್ ಅಲ್ಲಿರುತ್ತೆ. ಮುಥೂಟ್ ಫೈನಾನ್ಸ್, ಜೈದೂಸ್ ಲೈಫ್ ಸೈನ್ಸ್, ಫಾರ್ಮಾ ಅಲ್ಲಿ ತುಂಬಾ ಒಳ್ಳೆ ಹೆಸರಿದ್ದು. ವೋಲ್ಟಾಸ್ ನಾಳೆ ಫೋಕಸ್ ಅಲ್ಲಿರುತ್ತೆ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್, ಅಲ್ಟ್ರಾಟೆಕ್ ಸಿಮೆಂಟ್, ಎ ಬಿ ಬಿ ಇಂಡಿಯಾ, ಫಿಜಾರ್, ಬಿ ಎಂ ಎಲ್, ಎನ್ ಎಂ ಡಿ ಸಿ, ಐ ಆರ್ ಎಫ್ ಸಿ ಎಲ್ಲ ಕೂಡ ನಾಳೆ ಫೋಕಸ್. ಐ ಆರ್ ಎಫ್ ಸಿ ಗೊತ್ತಿದೆ ನಿಮ್ಗೆ, 49 ಬಂದು ಕನ್ಸಲ್ಟೇಷನ್ ಆಗ್ತಿದೆ, ಸ್ಟ್ರಾಂಗ್ ಆಗಿದೆ ಶೇರು. ಇವೆಲ್ಲ ಕೂಡ ರಿಸಲ್ಟ್ ಫೋಕಸ್ ಅಲ್ಲಿರ್ತಕ್ಕಂಥ ಶೇರ್ಗಳು ನಾಳೆಗೆ ಅಂತ ಹೇಳ್ತೀನಿ. ಈಗ ವಿಡಿಯೋನ ಮುಗಿಸ್ತಾ ಇದ್ದೇನೆ, ನಾಳೆ ಮತ್ತೆ ಸಿಗ್ತೀರಾ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್. ಅಪ್ಡೇಟ್ ಜೊತೆ ಮಾಹಿತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಟೇಕ್ ಕೇರ್, ಶುಭರಾತ್ರಿ.